ಜಯಂತ್ ಕಾಯಕಿನಿಯವರ ಕವಿತೆಗಳೆಂದರೆ ಅದ್ಭುತ. ಒಂದು ಮುಂಜಾವಿನ ಕುರಿತು ಕವಿತೆ ಬರೆಯಬೇಕಾದರೆ ನಾವು ಸೂರ್ಯೋದಯ ಹಕ್ಕಿಗಳ ಚಿಲಿಪಿಲಿ ಇವುಗಳ ಕುರಿತು ಗಮನ ಹರಿಸಿದರೆ ಜಯಂತ್ ಕಾಯಕಿನಿಯವರು ಅದೇ ಸೂರ್ಯೋದಯದ ಸಂದರ್ಭದಲ್ಲಿ ಎಲ್ಲೋ ಮಾರ್ಗದ ಬದಿಯಲ್ಲಿ ಮಲಗಿರುವಂತ ಒಬ್ಬ ವ್ಯಕ್ತಿಯ ಸುರುಳಿಸುತ್ತಿದ ಲುಂಗಿಯ ತುದಿ ಅಥವಾ ಜಾಡಮಾಲಿಯೋರ್ವ ಕಸಗುಡಿಸುತ್ತಿರುವಾಗ ಆತನ ಪೊರಕೆಯಿಂದ ಉದುರಿಬಿದ್ದ ಒಂದು ಕಡ್ಡಿ ಇಂತಹ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳ ಬಗ್ಗೆ ಅವರು ಗಮನ ಹರಿಸುತ್ತಾರೆ ಮತ್ತು ತಮ್ಮ ಕವಿತೆಯಲ್ಲಿ ಉಲ್ಲೇಖಿಸುತ್ತಾರೆ. ಇಂತಹ ಅದ್ಭುತ ಬರಹಗಾರನಿಗೆ ಇಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರೇ ಬರೆದಿರುವಂತ ಒಂದು ಕವಿತೆಯನ್ನು ವಾಚಿಸುತ್ತಾ ಇದ್ದೇನೆ. ಕವಿತೆಯ ಶೀರ್ಷಿಕೆ ಜಾಗರದ ಕೊನೆಗೆ. ರಾತ್ರಿ ಪಾಳಿ ಮುಗಿಸಿದ ದಾದಿ ಬಸ್ ಸ್ಟಾಪಿನಲ್ಲಿದ್ದಾಳೆ. ಆಗಷ್ಟೇ ಊದಿನ ಕಡ್ಡಿ ಹಚ್ಚಿಕೊಂಡ ರಿಕ್ಷಾ ಹಾಲಿನ ವ್ಯಾನು ಹಾದಿವೆ. ಎಮರ್ಜೆನ್ಸಿಗೆಂದು ಪಜಾಮದಲ್ಲೇ ಬಂದಿದ್ದ ಡಾಕ್ಟರು ಗೇಟಿನ ಬಳಿ ಹಾರ್ನ್ ಬಾರಿಸಿ ಹೊರಟಿದ್ದಾರೆ. ಕನಸಿನ ಸುರಂಗಗಳಲ್ಲೂ ಓಡಿ ಓಡಿ ದಣಿದವರು ರಸ್ತೆ ಬದಿ ಮೆಲ್ಲಗೆ ವಿಗ್ರಹಗಳಂತೆ ಏಳುತ್ತಿದ್ದಾರೆ. ಟಿಫಿನ್ ಕ್ಯಾರಿಯರ್ಗಳು ಹೂವಿನ ಅಂಗಡಿಗಳನ್ನು ಹಲೋ ಅಂದಿವೆ. ಸೈಕಲ್ ಬೆಲ್ಗಳು ಕೊಳದೊಳಗಿನ ಪ್ಲಾಸ್ಟಿಕ್ ಕಮಲಗಳನ್ನು ಕರೆಯುತ್ತಿವೆ. ಸಿಪ್ಪೆಯನ್ನು ಕಿತ್ತಳೆ ಎಂದು ತಿಳಿದು ಮೋಸ ಹೋಗಿದ್ದಾನೆ ಉದ್ದ ಕಸಬರಿಗೆಯ ವಾರ್ಡ್ ಬಾಯ್. ಮಚ್ಚರದಾನಿಗೆಂದು ಯಾರೋ ಆಕಾಶಕ್ಕೆ ಹೊಡೆದ ಮೊಳೆ ಇನ್ನೂ ಹಾಗೆಯೇ ಇವೆ. ರೆಕ್ಕೆಗಳ ಪಡಪಡಿಸಿ ಮರ ಕತ್ತಲ ಕೊಡವಿಕೊಳ್ಳುತ್ತಿದೆ. ಎಲ್ಲ ಆಸ್ಪತ್ರೆಗಳ ಬಾಗಿಲು ತೆರೆಯಲಿ, ಜ್ವರದ ಕಣ್ಣಿನ ಮಕ್ಕಳು ನನ್ನ ಮಡಿಲಿಗೆ ಬರಲಿ. ಕಿರಣ ಸೋಕಿದರೆ ಸಾಕು ಮಾಯಲಿ ಗಾಯ, ಕಿರಣ ಸೋಕಿದರೆ ಸಾಕು ಮಾಯಲಿ ಗಾಯ, ಒಡೆಯದಿರಲಿ ಕಂಬನಿಗೆ ಎದೆಯ ಹಾಲು, ಒಡೆಯದಿರಲಿ ಕಂಬನಿಗೆ ಎದೆಯ ಹಾಲು.